वेदिके बृहस्पति सभे साक्षात सरस्वती अंतर्तन सभे प्रत्यक्ष सरस्वती इद्दागे आ सरस्वती कूत वेदिके कूत बृहस्पति ಎಷ್ಟು ಸರಿಯ ಮಾತಾಡ್ತಾನೆ ಅಥವಾ ತಪ್ಪ ಮಾತಾಡ್ತಾನೆ ಇದೆಲ್ಲ ಜಡ್ಜ್ ಮಾಡ್ತಾ ಕೂತಿರೋ ತಗೊಳ್ಳೋದು. ಅದರಿಂದ ಸಭೆಯನ್ನು ಕಡಿಮೆ ಇಲ್ಲ, ವೇದಿಕೆಯಿಂದ ಎತ್ತರದ್ದು. ಹಾಗೆ ಇಲ್ಲಿ ಬಂದಿರೋದ್ರೆ ಬಹಳ ವಿದ್ಯಾವಂತರು, ಒಳ್ಳೆ ಕಲಾವಿದರು, ಸಾಹಿತ್ಯಾಸಕ್ತರು. ಈ ಸರಸ್ವತಿ ರೂಪದ ಸಭೆಯನ್ನು ಕುರಿತು ಚಿಕ್ಕದು ಬಹಳ ಅಚ್ಚುಕಟ್ಟಾಗಿದೆ. ಇದನ್ನು ಕುರಿತು ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ನನ್ನ ಮಾತು ಸಾಕು ಅಂತ ಅನ್ನಿಸಿದಾಗ ನೀವೇನಾದ್ರು ಸಣ್ಣ ಸೂಚನೆ ಕೊಟ್ಟರು ಸಾಕು, ನಾನು ನಿಲ್ಲಿಸ್ತೀನಿ. ಯಾಕಂದ್ರೆ ನಂಗೆ ಗೊತ್ತಾಗಲ್ಲ, ನಾನು ಮಾತಾಡ್ತಾ ಹೋದ್ರೆ ಮಾತಾಡ್ತಾನೆ ಇರ್ತೀನಿ. ಗಂಟೆನ ಒಪ್ಪುತ್ತೀನಿ, ಅದು ಗೊತ್ತೇ ಆಗಲ್ಲ, ಮನಸ್ಸಿಗೆ ಹೋಗೋದೇ ಇಲ್ಲ. ಈಗ 6 ಗಂಟೆ ಹತ್ರ ಬಂತು, ಸುಮಾರು 1.5 ಗಂಟೆ. ಸೊ ಇಲ್ಲಿ ಬಂದು ಎಲ್ಲ ಆತ್ಮೀಯರೇ, ಆಪ್ತರೇ, ಸಹೋದರಿಯರೇ, ಸಾಹಿತ್ಯಾಸಕ್ತರೇ, ಮತ್ತು ಇದೊಂದು ವಿಶೇಷ ಶ್ರೀಮತಿ ಲಕ್ಷ್ಮೀನಾರಾಯಣ ಭಟ್ರು ಬಂದು ಹೇಳಿದ್ರು. ನಮ್ಮ ಮನೆಯವರು ಅಂತ ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ. ಜ್ಯೋತಿಯವರೇ, ಈಗ ನಾನು ನನ್ನ ಮಾತನ್ನು ಶುರು ಮಾಡ್ತೀನಿ. ನಾನು ಮೊದಲು ಓದಬೇಕು ಅಂತ ಅಂದ್ಕೊಂಡು ಹಿಟ್ಟಾಕೊಂಡಿರೋ ಪದ್ಯ ಶಿವಮೊಗ್ಗೆಯಲ್ಲಿ ಮಳೆ ಅಂತ. ಶಿವಮೊಗ್ಗೆಯಲ್ಲಿ ಮಳೆ 1946. ಈ ಡೇಟ್ ಯಾಕೆ ಕೊಟ್ಟಿದ್ದೀನಿ ಅಂದರೆ 1946ರಲ್ಲಾಯ್ತು ಅದು, 1945ರಲ್ಲಾಯ್ತು ಅಷ್ಟು ಖಚಿತವಾಗಿ ಗೊತ್ತಿಲ್ಲ. ಹೌದು, ಇಂಥ ಒಂದು ಡೇಟ್ ಕೊಟ್ಟರೆ ಅದು ಮನಸ್ಸಿಗೆ ಒಂಥರ ಒಂದು ವಾಸ್ತವದ ಒಂದು ಭಾಸವನ್ನು ತಂದುಕೊಡ್ತದೆ. ಓ, 1946ರಲ್ಲಿ ಇದಾಗಿತ್ತು ಅಂತ ಹಂಗೆ ಒಂದು ಡೇಟ್ ಕೊಟ್ಟಿದ್ರು. ಆದರೆ ಇಲ್ಲಿ ಹೇಳಿರೋ ವಿಷಯ ಎಲ್ಲ ನಡೆದಂತೆ ಆದಂತೆ. ಶಿವಮೊಗ್ಗ ನಾನು ಹುಟ್ಟಿದವರು. ನನ್ನ ಶಿವಮೊಗ್ಗ ನಾನು ಹುಟ್ಟಿದವರು. ನನ್ನ ತವರು ಮನೆ ಶಿವಮೊಗ್ಗಕ್ಕೆ. ನಾನು ಆಗಕ್ಕೆ ಹೋಗಿ ಬರ್ತಾನೆ ಇರ್ತೀನಿ. ತಾಯಿ ಕಂಡ್ರೆ ಎಷ್ಟು ಪ್ರೀತಿನೂ ನನಗೆ ಶಿವಮೊಗ್ಗದ ಬಗ್ಗೆನೂ ಅಷ್ಟು ಪ್ರೀತಿ. ಮತ್ತೆ ನನ್ನ ಸುಮಾರು 18 ವರ್ಷದವರೆಗೆ ಶಿವಮೊಗ್ಗದ ವಾತಾವರಣವನ್ನೆಲ್ಲ ಚೆನ್ನಾಗಿ ಹೀರಿ ಬೆಳೆದವನು ನಾನು. 18 ವಯಸ್ಸಿನವರೆಗೆ ಏನು ಮನುಷ್ಯ ಹೀರಿಕೊಳ್ತಾನೆ ಸೂತ್ರ ಪ್ರಸರದಿಂದ, ಅದೇ ಅವರಲ್ಲಿ ಮುಂದೆ ಉದ್ದಕ್ಕೂ ದೃಢವಾಗಿ ನಿಂತಿರುತ್ತೆ. ಅದೇ ಅವನೆಲ್ಲ ಆಲೋಚನೆಗಳನ್ನು, ಅವನೆಲ್ಲ ವಿಚಾರಗಳನ್ನು ರೂಪಿಸ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ನಾನು ಶಿವಮೊಗ್ಗದ ಒಬ್ಬ ಹುಡುಗ. ಶಿವಮೊಗ್ಗ ಆಗ 46 ಅಂತ ಹೇಳ್ತಿರಲ್ಲ, ಅಂದರೆ ಈಗೊಂದು ಸುಮಾರು ಒಂದು 60-65 ವರ್ಷದ ಕೆಳಗೆ ದಟ್ಟ ಮಲೆನಾಡಿನ ಕೇಂದ್ರ. ಅಲ್ಲಿ ಖಂಡಾಂತರ ವಾಯುಗುಣ ಅಂದರೆ ಬೇಸಿಗೆಯಲ್ಲಿ ಉರಿ ಸೆಕೆ, ಚಳಿಗಾಲದಲ್ಲಿ ಯಮ ಚಳಿ, ಮಳೆಗಾಲದಲ್ಲಿ ಜಡಿ ಮಳೆ. ಮಳೆ ಅಂದರೆ ನಿಲ್ಲಿಯಾಗೆ 1 ಗಂಟೆ 2 ಗಂಟೆ 1.5 ಗಂಟೆ ಬಂದಿದ್ದು ಹೋಗುವಂಥದ್ದಲ್ಲ. ಬಂತು ಅಂದರೆ 4 ದಿನ 5 ದಿನ 6 ದಿನ 8 ದಿವಸ ಬಿಡದೆ ಮಳೆ, ಬಿರು ಮಳೆ ಹೊರಂತು ಉಂಟಲ್ಲ. ಸೂರ್ಯನ ಪ್ರಕಾಶವೇ ಕಂಡು 7-8 ದಿವಸ ಆಗಿರೋ ಆಗ ಮಳೆ ಬರ್ತಾ ಇತ್ತು. ಅದು ಯಾವಾಗ ಈ ಗಾಜನೂರು ಡ್ಯಾಮ್ ಅದೆಲ್ಲ ಇರಲಿಲ್ಲ. ಈಗ ಗಾಜನೂರು ಡ್ಯಾಮ್ ಆ ಕಡೆ ತೀರ್ಥಳ್ಳಿ ಕಡೆಯಿಂದ ಬರೋ ನೀರನ್ನೆಲ್ಲ ತಡೆಯುತ್ತೆ, ಅದನ್ನು ಬೇರೆ ಕಡೆಗೆಲ್ಲ ಹರಿಸ್ತಾರೆ. ಆದ್ರೆ ತುಂಬಿಗೆ ಬರೋ ನೀರು ಈಗ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಲ್ಲ, ಆ ಕಡೆಗೆ ಎಲ್ಲ ನೀರು ದಡ ಹುಟ್ಟಿಕೊಂಡು ಬಂದು ತುಂಗಿಗೆ ಬಂದು ಸೇರಿಬಿಡೋದು. ತುಂಗಿಯಲ್ಲಿ ಭಾರಿ ಪ್ರವಾಹ, ಅಷ್ಟು ನೀರು ಬಂದು ಸೇರಿ ನೆರೆ ಬಂದಾಗ ತುಂಗಿಗೂ ಕೂಡ ಏನೋ ಅಂತ ಒಂದು ಸೊಕ್ಕೋ ಜಂಬವೋ ಹಮ್ಮೋ ಅನ್ನೋ ಹಾಗೆ ಆ ಪ್ರವಾಹ ಬಂದು ಒಂದೊಂದ್ಸಲ ಊರೊಳಗಡೆ ನೀರು ಬಿಟ್ಟಿರೋದು. ಅಲ್ಲಿ ಊರಿಗೆ ಊರಿನ ನೀರನ್ನು ಹೊಳೆಗೆ ಬಿಡೋದಕ್ಕೆ ದೊಡ್ಡ ದೊಡ್ಡ ಚರಂಡಿಗಳಿರ್ತದೆ, ಡ್ರೈನೇಜಸ್. ಅದರ ಮೂಲಕವೇ ನೀರು ಬಂದು ಬರ್ತದೆ. ಎಲ್ಲ ಚರಂಡಿಗಳ ನೀರನ್ನು ಸೇರಿಸ್ಕೊಂಡು ಊರೊಳಗಡೆ ನೀರು ಬಂದರೆ ಜನಕ್ಕೆ ಗಾಬರಿ. ಸಾಮಾನ್ಯವಾಗಿ ಒಳಗಡೆ ಬರೋಷ್ಟು ಬರ್ತದೆ ಯಾವಾಗಲೂ, ಅದೊಂದು ಸ್ವಲ್ಪ ಕಡಿಮೆ. ಆಗ ಒಮ್ಮೆ ಮಾತ್ರ ಭಾರಿ ನೀರು ಬಂದು ಮನೆಗಳ ಹತ್ತಿರಕ್ಕೆ ನೀರು ಬರ್ತಾ ಇದೆ. ಅಲ್ಲಿ ಮುನ್ಸಿಪಾಲ್ಟಿಯವರು ಜಗಳ ಸಾಕ್ಷರು, ಇದು ನದಿಗೆ ನೀರು ಬಿಚ್ಚುತ್ತಾ ಇದೆ, ಯಾವ ಗಳಿಗೆಲ್ಲಾದರೂ ಮನೆಗಳಿಗೆ ನುಗ್ಗ್ಬೋದು, ಎಲ್ಲ ಮನೆ ಬಿಟ್ಟು ಕೋಪಲಿನ ಚಕ್ರ ಹತ್ರ ಬಿಡಾರಗಳನ್ನು ಮಾಡ್ತೀವಿ, ಅಲ್ಲಿಗೆ ಹೋಗ್ಬೇಕು ಅಂತ ಜಗಳ ಸಾಕ್ಷವರು ಮುನ್ಸಿಪಾಲ್ಟಿಯವರು. ಆದರೆ ಜನ ಇಲ್ಲಿ ಹೋದರು, ಅದು ದೊಡ್ಡ ಬ್ರಾಹ್ಮಣರ ಬೀದಿ, ಚಿಕ್ಕ ಬ್ರಾಹ್ಮಣರ ಬೀದಿ, ಅತ್ತಿಂಗೆ ದಡದಲ್ಲಿ ಇದ್ದದ್ದು. ಈ ಬ್ರಾಹ್ಮಣರೆಲ್ಲ ಸಾಮಾನ್ಯ ಬಡವರು, ಅವರ ಮನೆಗಳಲ್ಲಿರೋದೆಲ್ಲ ಏನು ಹರಕೆ ಚಾಪೆ ತಂಬಿಗೆ ಈ ಥರದ್ದು, ಇವನ್ನೆಲ್ಲ ಗಾಡಿಲಿ ಹಾಕ್ಕೊಂಡು ಆ ಕೊಪ್ಪಲಿನ ಚಕ್ರ ತನಕ ಹೋಗ್ಬೇಕು ಅಂದರೆ ಊರಿಗೆಲ್ಲ ತಮ್ಮ ಮನೆಯ ಬಡತನವನ್ನು ಮೆರವಣಿಗೆ ಮಾಡಿದಾಗೆ ಅಂತ ಹೋಗೋಗಿಲ್ಲ. ಹಾಗಂತ ಬಿಟ್ಟು ಹೋಗೋದಂದ್ರೆ ಇರದೇ ಸ್ವಲ್ಪ ಅದು ಬಿಟ್ಟು ಹೋಗ ಹೊರಟಿ ಅದು ಇರುತ್ತೆ. ಇದು ತಗೊಂಡು ಹೋಗ್ಲಾರು, ಬಿಟ್ಟು ಹೋಗ್ಲಾರು, ನೋಡೋಣ ಇನ್ನೊಂದೆರಡು ದಿನ ಕಾಯೋಣ, ಬರೋಲ್ಲ ಬಿಕ್ಕಿಂತ ಜಾಸ್ತಿ ಯಾವಾಗ ಬಂದಿಲ್ಲ, ಹೀಗೆ ಕಾಯೋದು. ಒಂದ್ಸಲ ಈಗ ನಾನು ಹೇಳ್ತಾ ಇರೋ ಸಂದರ್ಭದಲ್ಲಿ ಮಳೆ ನೀರು ಮನೆ ಮೆಟ್ಟಿ ತನಕ ಬಂದ್ಬಿಟ್ಟಿದೆ. ನಮ್ಮ ತಾಯಿ ಮನೆಯ ಪಠಶಾಲೆಯಲ್ಲಿ ನಿಂತ್ಕೊಂಡು ಬಾಗಿಲು ತೆಗೆದು ಆ ತುಂಗಿ ನೀರನ್ನು ನೋಡ್ತಾ ಒಂದು ಸ್ವಲ್ಪ ಅರಿಶಿನ ಕುಂಕುಮ ತುಂಗ ನೀರಿಗೆ ಹಾಕಿ ಒಂದು ಮಂತ್ರಾಕ್ಷತೆ ಹಾಕಿ ಹೂವು ಹಾಕಿ, ಅಮ್ಮ ತುಂಗೆ ನೀನು ನಮ್ಮ ತಾಯಿ ಅಲ್ವೇನಮ್ಮ, ನಮ್ಮನ್ನೆಲ್ಲ ಕಾಪಾಡಬೇಕಾದವಳು, ನಮ್ಮ
ಅನ್ನ ಪಾನ ಎಲ್ಲ ನಿನ್ನೆಯ ನೀನು ಹೀಗೆ ನಮ್ಮ ಮೇಲೆ ಪ್ರೀತಿಸ್ಕೊಂಡು ಮುಡಿಸ್ಕೊಂಡು ಹೀಗೆ ಮನೆ ತುಂಬ ಬಂದ್ಬಿಟ್ಟೆ ನಮ್ಮ ಗತಿ ಏನಮ್ಮ ಹೋಗಮ್ಮ ನಿನ್ನ ಜಾಗ ತುಂಬ ಹೋಗುಂತ ಆ ನದಿ ಒಂದು ಜೀವಂತ ಶಕ್ತಿ ಹಾಗೆ ಅದು ಒಂದು ಜೀವಂತ ಶಕ್ತಿಯೂ ಹೌದು ಅದಕ್ಕೆ ಪೂಜೆ ಮಾಡಿ ಮನೆ ಪಡಿಸಲಲ್ಲಿ ಅದಕ್ಕೆ ನಮಸ್ಕಾರ ಮಾಡೋದು ಹುಡುಗರಾಗಿದ್ದ ನಮಗೆ ಆ ಪ್ರವಾಹ ಬಂದಿರ್ತಿತ್ತಲ್ಲ ಅದೆಲ್ಲ ಬಹಳ ಒಂಥರ ಬಹಳ ಖುಷಿ ಸಂಭ್ರಮ ನಮಗೆ ಅಪಾಯ ಗೊತ್ತಿಲ್ಲ ನಾವು ಮನಸ್ಸಲ್ಲೇ ಹೋಗಮ್ಮ ನಿನ್ನ ಜಾಗಕ್ಕೆ ಹೋಗುದ್ರೆ ನಾವು ಮನಸ್ಸಲ್ಲೇ